ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ OMI ಜ್ಯೋತಾವರ್. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮನ್ನು ಆಹ್ವಾನಿಸುತ್ತಾ ಒಂದು ರಾಜಕೀಯ ಹೊಸ ಬೆಳವಣಿಗೆ ಆಗ್ತಾ ಇದೆಯಾ? ಸತೀಶ್ ಅವರು ತಮ್ಮ ಮನೆಗೆ ಅಥವಾ ವಿಜೇಂದ್ರ ಅವರು ಸತೀಶ್ ಅವರ ಮನೆಗೆ ಯಾಕೆ ಹೋದರು? ಇದೊಂದು ದೊಡ್ಡ ಕಂಪನವನ್ನು ರಾಜ್ಯ ರಾಜಕೀಯದಲ್ಲಿ ಮೂಡಿಸ್ತಾ ಇದೆ ಅಂತ. ಅದಕ್ಕೆ ಏನೇನೋ ಕಾರಣ ಹೇಳ್ಬೋದು ಅಹಮದ್ ಬೇರೆ, ಬಟ್ ಇಲ್ಲಿವರೆಗೂ ಡೆವಲಪ್ಮೆಂಟ್ ನೋಡಿದಾಗ, ಜೊತೆಗೆ ವಿಜೇಂದ್ರ ಅವರು ಸ್ಪಷ್ಟವಾಗಿ ದಸರೆಯ ನವಮಿ ನಂತರ ನಮ್ಮ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ತಾರೆ ಅನ್ನೋಂಥ ಮಾತನ್ನು ಮಾತಾಡಿದರು. ಆದರೆ ಹಿನ್ನೆಲೆಯಲ್ಲಿ ಇನ್ನೂ ಡೆವಲಪ್ಮೆಂಟ್ ಆಗ್ತಾ ಇದ್ದಾವ. ಖರ್ಗೆ ಅವರು ನಮ್ಮ ಸತೀಶ್ ಅವ್ರು ಭೇಟಿ ಆದರು. ಖರ್ಗೆ ಅವ್ರ ನಂತರ ನಮ್ಮ ಏನಪ್ಪ ಅಂದ್ರೆ ಈ ಒಂದು ಗೃಹ ಮಿನಿಸ್ಟರ್ ಅಂತ ಪರಮೇಶ್ವರ ಅವ್ರನ್ನ ಭೇಟಿ ಆದರು, ಅದು ಇನ್ನುಳಿದ ಎಲ್ಲ ನೀಡರನ್ನು ಭೇಟಿ ಆದರು. ಭೇಟಿ ಆಗೋದು ಕಾರಣ ಏನು, ಏಕಾಏಕಿ ಇದೆಲ್ಲ ಡೆವಲಪ್ಮೆಂಟ್ ಯಾಕಾಯಿತು ಅಂತ ವಿಚಾರ ಮಾಡುವಂಥದ್ದು ಇದು ಪ್ರಶ್ನೆಗಳು ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಈಗಾಗಲೇ ಮಾಧ್ಯಮಗಳಲ್ಲಂತೂ ಜೋರ್ದಾರಾಗಿ ಚರ್ಚೆ ನಡೀತಾ ಇದೆ, ಇವರು BJP ಹೋಗ್ತಾ ಇದ್ದಾರೆ ಏನು ಅಂತ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಯಾಕೆಂದರೆ ಈಗಾಗಲೇ ಸತೀಶ್ ಅವರು ಸಾಕಷ್ಟು ಸಲ ಪ್ರೆಸ್ ಮೀಟ್ಗಳಲ್ಲಿ ಹೇಳಿದ್ದಾರೆ, ಮತ್ತು ಅವ್ರು ಸ್ವತಃ ಮುಖ್ಯಮಂತ್ರಿ 28ರಲ್ಲಿ ಆಗ್ತಾರೆ ಅಂತ ಮಾತು ಮಾತಾಡ್ತಾಯಿದ್ರು. ಬಟ್ ರಾಜಕೀಯ ಡೆವಲಪ್ಮೆಂಟಲ್ಲಿ ಏನೇನು ಪರಿವರ್ತನೆಗಳಾಗಿ ಆಗಿ ಅದರಲ್ಲೂ DKC ಅವರು ಈಗ ನಮ್ಮ ಚಾನಲ್ ಮೂಲಕ ನಾವು ಹೇಳಿದ್ದೀವಿ, ಒಂದು ತಿಳಿಸ್ಕೊಂಡಿದ್ದೀವಿ, ಕೊಟ್ಟಿದ್ದೀವಿ ಸಹ, ಒಂದು ಹೆಜ್ಜೆ ಮುಂದಿದ್ದಾರೆ DKC ಅವರು ಸಿದ್ದರಾಮಯ್ಯನ ಒಲಿಸ್ಕೊಳ್ಳುವಲ್ಲಿ ಅಂತೇಳಿ. ಅದೇನೋ ಸಹನೆ ಇತ್ತು. ಬಟ್ ಇತ್ತೀಚೆಗೆ ಏನಪ್ಪ ಅಂತಂದ್ರೆ ರಾಜೀನಾಮೆ ಕೊಡ್ತಾರೆ ಅನ್ನೋಂಥ ಶಬ್ದ ಅಥವಾ ಒಂದು ಮಾತು ಈ ಒಂದು ರಾಜಕೀಯದಲ್ಲಿ ತಲ್ಲನ್ನು ಉಂಟು ಮಾಡಿದ್ರಿಂದ ಹಾಗೆ ಮುಖ್ಯಮಂತ್ರಿಯ ಕುರ್ಚಿ ಮೇಲೆ ಕಲಿತಿರುವಂಥ ಸತೀಶ್ ಅವರು ಇನ್ನು ನನ್ನ ಕೈಯಿಂದ ತಪ್ಪಿ ಹೋಗ್ತದೆ ಅನ್ನೋಂಥ ಒಂದು ಆತಂಕದಿಂದ ಮತ್ತೊಂದು ಕಾರಣದಿಂದ ಏನೋ ಒಂದು ಪ್ರಯತ್ನ ಮಾಡಿ ಎಲ್ಲರಿಗೂ ಭೇಟಿಯಾಗಿ ಬಂದಿರುತ್ತೆ. ಖರ್ಗೆ ಅವರಿಗೆ ಆಗಿರ್ಬೋದು, ಮತ್ತೊಬ್ಬರಿಗೆ ಆಗಿರ್ಬೋದು, ಸ್ವತಃ ಸಿದ್ದರಾಮಯ್ಯ ಜೊತೆಗೆ ಅವ್ರು ಇದ್ದೇ ಇರ್ತಾರೆ ಅಹಮದ್ ಬೇರೆ. ಆದರೂ ಒಂದು ಭಯ ಶುರುವಾಗಿದೆ. ಸಿದ್ದರಾಮಯ್ಯನವರು DKC ಅವ್ರ ಜೊತೆಗೆ ಭಾಳ ಉತ್ತಮ ಸಂಬಂಧ ಮಾಡಿಕೊಡ್ತಾ ಇದ್ದಾರೆ ಇತ್ತೀಚೆಗೆ. ಅಥವಾ DKC ಅವರು ಒಂದು ಹೊಸ ಹೆಜ್ಜೆ ಇಟ್ಟಿದ್ದಾರೆ, ಅದು ನಮಗೆ ನಾಳೆ ತೊಂದರೆ ಆಗ್ಬೋದು. ಒಂದು ವೇಳೆ ಈ ಸಂದರ್ಭದಲ್ಲಿ ನಿಜವಾಗಿಯೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಬೇಕು ಬಂದ್ರೆ ಹೈಕಮಾಂಡ ವಿಶೇಷವಾಗಿ DKC ಅವ್ರ ಪ್ರೀತಿ ವಿಶ್ವಾಸ ಇರ್ತದೆ, ನಮಗಿಂತ ಒಂದು ಕೈ ಮೇಲಿದ್ದಾರವರು. ಅದಕ್ಕಾಗಿ ಒಂದು ಆ ದಿಶೆಯಲ್ಲೆಲ್ಲ ವಿಚಾರ ಮಾಡಿ ಇವ ಸತೀಶ್ ಅವರ ಒಂದು ಏನೋ ನಿರ್ಧಾರ ಮಾಡಿರ್ಬೋದು. ಏಕಾಏಕಿ ವಿಜೇಂದ್ರ ಅವರು ಸತೀಶ್ ಅವ್ರ ಮನೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ಯಾಕೆ ಸಾಧ್ಯ ಇಲ್ಲ ಅಂತಂದ್ರೆ ವಿಶೇಷವಾಗಿ ಯಾವುದೋ ಕೆಲಸ ಆಗಬೇಕಾಗಿದ್ರು ಡಿಪಾರ್ಟ್ಮೆಂಟ್ನಿಂದ, ಜಸ್ಟ್ ಒಂದು ಫೋನ್ ಹೊಡೆದು ಸಾಕಾಗ್ತದೆ. ಯಾಕೆಂದ್ರೆ ವಿರೋಧ ಪಕ್ಷ ನಾಯಕರವರು ವಿಜೇಂದ್ರ ಅವರು, ಅದಕ್ಕಿಂತ ಮುಖ್ಯವಾಗಿ ವಿಜೇಂದ್ರ ಅವರು BJP ರಾಜ್ಯಗಳ ಅಧ್ಯಕ್ಷರ ಜೊತೆಗೆ ಅಲ್ಲಿ ರಮೇಶ್ ಜಾರಕಿಹೊಳಿ ಇರೋದ್ರಿಂದಾಗೆ ಇದು ಒಂದು ಒಟ್ಟು ಪ್ರಯತ್ನನ, ಒಟ್ಟಾಗಿ ಈ ಒಂದು ಇವತ್ತು ರಾಜಕೀಯದಲ್ಲಿ ಏನೋ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದನಾ, ಅಥವಾ ಆಡಳಿತ ಆರೂಢ ಪಕ್ಷ ಅಂದರೆ ಕಾಂಗ್ರೆಸ್ನಲ್ಲಿ ಒಂದು ಭಯ ಹುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸತೀಶ್ ಅವರು ಅಂತ. ಯಾಕಂದರೆ ಸತೀಶ್ ಅವರಿಗೆ ಗೊತ್ತದ, ಸಪೋಸ್ ಏನಾದರೂ DKC ಅವರು ಒಂದೇ ನಮ್ಮ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಬಂದರೆ DKC ಅವರು ಚೀಫ್ ಮಿನಿಸ್ಟರ್ ಆಗೋ ಸಾಧ್ಯತೆ ಭಾಳ ಇದ್ದಾವ ಅಂತೇಳಿ. ಯಾಕಂದರೆ ಪರಮೇಶ್ವರಯ್ಯನವರು ಜಾತಿ ನೆಲಗಟ್ಟಿನಲ್ಲಿ ದಲಿತ ನೆಲಗಟ್ಟಿನಲ್ಲೇ ಪ್ರಧಾನಿ ನಮ್ಮ ಚೀಫ್ ಮಿನಿಸ್ಟರ್ ಆಗುವಂಥ ವಿಚಾರವನ್ನು ವ್ಯಕ್ತಪಡಿಸಲಿಲ್ಲ. ಖರ್ಗೆ ಅವರಂತೆ ಡೈರೆಕ್ಟಾಗಿ ನಿರಾಕರಣೆ ಮಾಡಿದರು, ಇಲ್ಲಪ್ಪ ನಮ್ಗೆ ಅದ್ರಿಗೆ ಆಸಕ್ತಿ ಇಲ್ಲ ಅಂತೇಳಿ. ಅಂದ್ರೆ ಇದರಿಂದಾಗಿ ಏನಾಗಿಬಿಟ್ಟಿದಪ್ಪ ಅಂತಂದರೆ ಒಂದೊಂದು ಕಾರಣ ಬಳಸ್ತಾ ಇದ್ರು ಅವರು, ಒಂದು ದಲಿತ ಒಬ್ಬ ಚೀಫ್ ಮಿನಿಸ್ಟರ್ ಮಾಡಬೇಕು ಅಂತೇಳಿ. ಅದು ಒಂದು ಆಗಲಿಲ್ಲ ಅಂದರೆ ನಮ್ಗೆ ಎಷ್ಟೇ ಅವ್ರಿಗೆ ಕೊಡ್ರಿ ಅನ್ನುವಂಥ ಮಾತನ್ನು ಇಟ್ಕೊಂಡು ಇವರು ರಾಜಕೀಯ ಮಾಡ್ತಾಯಿದ್ರು. ಅದು ಏಕಾಏಕಿ ಇವತ್ತು ದಲಿತ ಒಂದು ಸಮುದಾಯದಿಂದನು ಯಾವುದೇ ಪಾಸಿಟಿವ್ ಅಂತ ಅವ್ರಿಗೆ ಉತ್ತರ ಬರಲಿಲ್ಲ. ಮತ್ತು ಆಲ್ರೆಡಿ ನಿಮಗೆ ಗೊತ್ತದಿಲ್ಲ, DKC ಅವರು ಈ ಪರಮೇಶ್ವರ ಅವರನ್ನ ಜೊತೆಗೆ ಖರ್ಗೆ ಅವ್ರನ್ನ ಅವರಿಬ್ಬರ ಜೊತೆ ಒಂದು ಒಳ್ಳೆಯ ಸಂಬಂಧವನ್ನು ಆತ್ಮೀಯತೆಯನ್ನು ಸತೀಶ್ ಅವ್ರಿಗಿಂತ ಹೆಚ್ಚು ಹೊಂದಿದ್ದರಿಂದಾಗಿಯೋ ಅಥವಾ ಅಲ್ಲಿಯ ರಾಜಕೀಯ ಅಸ್ಥಿರತೆ ತರಬಾರದಂತಾಳೆ. ಮತ್ತು ಬಹಳ ದಿನಗಳಿಂದ ಕಾಂಗ್ರೆಸ್ಸಿನ ಕಟ್ಟರ್ ವ್ಯಕ್ತಿಯಾದಂಥ ಖರ್ಗೆ ಅವರು ನಾ ಚೀಫ್ ಮಿನಿಸ್ಟರ್ ಆಗುವುದಿಲ್ಲಪ್ಪ ಅಂತ ಸ್ಪಷ್ಟ ಸಲ್ಲಿಸ್ಕೊಟ್ಮೇಲೆ ಇನ್ನು ಬೇರೆ ಹಾದಿ ಯಾವುದಪ್ಪ ಅನ್ನುವಂಥದ್ದು ಅಂದ್ರೆ ಇದೊಂದು ರೀತಿ ಕಾಂಗ್ರೆಸ್ಸಿಗೆ ಥಟನ್ ಕೊಡುವಂಥ ಭಯ ಹುಟ್ಟುವಂಥ ಮಾತಾಗಿರ್ಬೋದು. ಇಲ್ಲ ನಿಜವಾಗಿಯೂ ತನ್ನಲ್ಲೇ ಒಂದು 40 ಜನ ಇದ್ದಾರೆ ತಮ್ಮಲ್ಲೇ, ಅವ್ರನ್ನ ತೊಗೊಂಡು ನಾನು ಕಡೆಗೆ BJP ಜೊತೆ ಹೊಂದಾಣಿಕೆ ಮಾಡಿಕೊಂಡು ಗೌರ್ಮೆಂಟ್ ರಚನೆ ಮಾಡ್ಬೋದು ಅನ್ನೋದು ತರ್ಕು ಇರ್ಬೋದು, ಯಾರಿಗೂ ಗೊತ್ತಿರೋದು ಅಂತೇಳಿ. ಆದರೆ ಇದೆಲ್ಲದಕ್ಕೂ ಇವತ್ತು ಪ್ರಶ್ನೆಗಳಿಗೆ ಉತ್ತರ ಹುಡುಕುವಂಥ ಕೆಲಸವನ್ನು ಇವತ್ತು ಮಾಧ್ಯಮ ಮಾಡ್ತಾ ಇದೆ ಅಂತ. ಇದರಿಂದಾಗಿ ಏನಾಗಿದೆಪ್ಪ ಅಂತಂದ್ರೆ ಸತೀಶ್ ಅವರು ಇವತ್ತು ನಡೆ ನಿಗೂಢ ಅಷ್ಟೇ ಅಲ್ಲ, ಕಾಂಗ್ರೆಸ್ನಲ್ಲೂ ಸಹಿತ ಕಂಪನ ಉಂಟು ಮಾಡಿದೆ. ಇದರಿಂದ ಒಂದು ರೀತಿಯಿಂದ ಕಾಂಗ್ರೆಸ್ ಸಹಿತ ಒಂದು ಬೆಚ್ಚಿ ಬೀಳುವಂಥ ಪ್ರಸಂಗ ಬಂದದ. ಬಟ್ ಆದರೂ ಕಾಂಗ್ರೆಸ್ ಒಂದು ಧೈರ್ಯ ಏನದಪ್ಪ ಅಂತಂದರೆ 136 ಜನ ಶಾಸಕರು ಇರೋದ್ರಿಂದ ಸಪೋಸ್ ಏನಾದರೂ 40 ಜನ ಅಥವಾ 45 ಜನ ಹೋದರೂ ಸಹಿತ 60-40 ಆಗಿಬಿಡುತ್ತದೆ ಅನ್ನುವಂಥ ಕಾರಣವೂ ಅದ. ಬಟ್ ಅದು ಸುಲಭದ ಕೆಲಸ ಅಲ್ಲ, 40 ಜನ ತೊಗೊಂಡು ಹೋಗುವಂಥದ್ದು ಅನ್ನೋದು ಅಷ್ಟೇ ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕಾಗಿದೆ. ಅದೇನೋ ಆಗಲಿ ಈ ಒಂದು ನೆಲೆಯಲ್ಲಿ ಸತೀಶ್ ಅವರು ನಿಜವಾಗಿಯೂ ಕಾಂಗ್ರೆಸ್ನ ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನುವಂಥ
ಕೆಲವಷ್ಟು ಆತ್ಮೀಯ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಇಲ್ಲಿವರೆಗೆ ಅವ್ರ ಸಿದ್ಧಾಂತ, ಅದರಲ್ಲೂ ಅಂಬೇಡ್ಕರ್ವಾದಿ ಜೊತೆಗೆ ಪೊಲೀಯವಾದಿ ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ, ಅದರಲ್ಲೂ ಒಂದು ಹಿಂದುಳಿದ ಒಂದು ಅಹಿಂದ ಸಂಘಟನೆಗೆ ಕಾರಣೀಭೂತರಾದಂಥವ್ರು, ಏಕಾಗಿ ಒಂದೇ ದಿನದಲ್ಲಿ ಬಿ ಜೆ ಪಿ ಹೋಗ್ತಾರೆ, ಅಲ್ಲಿ ಅಧಿಕಾರ ಸಿಗ್ತಾರಂತ ಚೀಫ್ ಮಿನಿಸ್ಟರ್ ಆಗ್ತಾನೆ ಅಂತ ಅನ್ನುವಂಥ ಮಾತುಗಳು ಸಹಿತ ಕೇಳಿ ಬರ್ತಾ ಇದ್ದವು ಅವರ ಮಿತ್ರದಂತ. ಯಾಕಂದರೆ ಆಲ್ರೆಡಿ ಈಗಾಗಲೇ ಅವರ ಫಾಲೋವರ್ಸ್ ಹಿಂಬಾಲಕರು, ಮತ್ತು ಇನ್ನೊಂದು ನಾವು ಗಮನಿಸ್ಬೇಕಿದ್ದೇನಪ್ಪ ಅಂತಂದರೆ ಅವ್ರ ಹಿಂಬಾಲಕರು ಅಥವಾ ಅವ್ರ ಸಪೋರ್ಟರ್ಸ್ ಯಾವ ರೀತಿ ಇದ್ದಾರಪ್ಪ ಅಂದರೆ ಸತೀಶ್ ಅವರು ಎಲ್ಲಿರ್ತಾರೋ ಅಲ್ಲೇ ಅವರು. ಇಲ್ಲಿವೇ ನಾವು ನೋಡ್ತಾ ಇದ್ದೀವಿ ಅಂತ ರಾಜಕೀಯನ ನೋಡ್ತಾ ಬಂದಿದ್ದೀವಿ. ಹೀಗಾಗಿ ಅವರಿಲ್ಲ ಮುಂದಿನ ಸಿಎಂ ನಮ್ಮ ಸತೀಶ್ ಅವರು ಅನ್ನೋಂಥ ಮಾತನ್ನು ಬೆಳಗಾವಿಯಲ್ಲಿ ಆಗಿರ್ಬೋದು, ತುಮಕೂರಲ್ಲಿ ಆಗಿರ್ಬೋದು ಘೋಷಣೆ ಮಾಡೋದನ್ನು ನೋಡ್ತಾ ಇದ್ದೀವಿ. ಮತ್ತು ಹಿಂದುಳಿದ ಮತ್ತು ದಲಿತ ಮತ್ತು ಆದಿವಾಸಿ ಜನ ವಿಶೇಷವಾಗಿ ಸತೀಶ್ ಅವರ ಹಿಂದೆ ಇರುವುದರಿಂದಾಗೆ ಈ ಡೆವಲಪ್ಮೆಂಟು ಏನು ಹೇಳಿಕೊಟ್ಟದ ಅನ್ನೋದು ಅಷ್ಟ ಪ್ರಶ್ನಾರ್ಹ ಆಗಿದೆ. ಏನಾದರೂ ಆಗಲಿ ಸತೀಶ್ ಅವರ ಮನೆಗೆ ಇವತ್ತು ವಿಜಯೇಂದ್ರ ಅವರು ಬಂದಿದ್ದು ಮತ್ತು ರಾಜಕಾರಣದಲ್ಲಿ ಸಂಚಲನ ಉಂಟು ಮಾಡ, ಇದು ಮುಂದಿನ ಬದಲಾವಣೆಗೆ ಕಾರಣ ಆಗ್ಬೋದಾ ಅನ್ನುವಂಥದ್ದು ಒಂದು. ಎರಡನೇದಾಗಿ ಇನ್ನೂ ಬಹಳ ಪ್ರಮುಖ ಪ್ರಶ್ನೆ ಮತ್ತೆ ಕೇಳುವಂಥದ್ದು, ನಿಜವಾಗಿಯೂ 40 ಜನ ಸತೀಶರ ಬೆಂಬತ್ತಿ ಬರಲಿಕ್ಕೆ ಸಾಧ್ಯ ಇದನ್ನು ಶಾಸಕರು ಅನ್ನುವಂಥದ್ದು. ಅವ್ರು ಹೇಳ್ತಾ ಇದ್ದಾರೆ ಇಲ್ಲಂತಲ್ಲ, ಇದ್ದರೂ ಇರ್ಬೋದು ಇಲ್ಲದೂ ಇರ್ಬೋದು. ಯಾಕೆಂದರೆ ಡಿ ಕೆ ಸಿ ಅವರು ಸಹಿತ ಸಾಮಾನ್ಯರಲ್ಲ, ಅವ್ರು ಹೆದರಾಡಿ ಈಗ ಬಂದಿದ್ದು ಡಿ ಕೆ ಸಿ ಮತ್ತು ಸತೀಶ್ ಅವ್ರ ನಡುವಿನ ಈ ರಾಜಕೀಯ ತಿಕ್ಕಣ್ಣ ಏರಾ ಏರಿ ಜಿದ್ದಾಜಿದ್ದಿ. ಮತ್ತು ಇವತ್ತು ಖರ್ಗೆ ಅವರಾಗಲಿ ಅಥವಾ ನನ್ನ ಸಿದ್ದಣ್ಣವರು ಹೇಳಿದ್ರೆ ಅಥವಾ ಸಿದ್ದರಾಮಯ್ಯ ಹೇಳಿದ್ರೆ ಖರ್ಗೆ ಅವರಾಗಿರ್ಬೋದು ಅಥವಾ ನಮ್ಮ ಪರಮೇಶ್ವರ ಅವರಾಗಿರ್ಬೋದು, ಇವರು ಚೀಫ್ ಮಿನಿಸ್ಟರ್ ಏನು ಪ್ರಶ್ನೆ ಇಲ್ಲ ಸತೀಶ್ ಅವರಿಗೆ. ಮತ್ತು ಜೊತೆಗೆ ನಾವು ಉಪಮುಖ್ಯಮಂತ್ರಿ ಆಗುವಂಥ ಸಾಹಸ ಮನಸ್ಥಿತಿ ಈ ಹಿನ್ನೆಲೆಯಲ್ಲಿ ಮಾಡ್ತಾ ಇದ್ದಾರೆ. ಒಂದು ವೇಳೆ ಅವರಿಬ್ಬರೂ ಆಗಿದ್ರೆ ಡಿ ಕೆ ಸಿ ಅವರಾದರೆ ನಮ್ಮ ರಾಜಕೀಯದಿನ ಗುರಿ ಅದ ಚೀಫ್ ಮಿನಿಸ್ಟರ್ ಆಗುವಂಥ ಗುರಿ ಇನ್ನೆಂದೂ ಸಾಧ್ಯ ಆಗಲಿಕ್ಕಿಲ್ಲ ಅನ್ನೋಂಥ ಭಯನೂ ಅವ್ರಿಗೆ ಕಾಡಿದ್ರಿಂದ ಹೀಗೆ ಮಾಡ್ತಾ ಇರ್ಬೋದು ಅಂತೇಳಿ ಒಂದು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ರಾಜಕೀಯ ವಲಯದಲ್ಲಿ. ಇದು ಸತ್ಯನೂ ಇರ್ಬೋದು ಸುಳ್ಳು ಇರ್ಬೋದು, ಬಟ್ ಈ ಡೆವಲಪ್ಮೆಂಟ್ ಹೀಗೆ ಅದ. ವಿಜಯೇಂದ್ರ ಮನೆಗೆ ವಿಜೇಂದ್ರ ಅವರು ಸತೀಶ್ ಅವ್ರ ಮನೆಗೆ ಯಾಕೆ ಹೋದರು ಅನ್ನೋದು ಭಾಳಷ್ಟು ದೊಡ್ಡ ಪ್ರಶ್ನೆ, ಯಕ್ಷ ಪ್ರಶ್ನೆ ಆಗಿದೆ. ಈ ಪ್ರಶ್ನೆಗೆ ಉತ್ತರವನ್ನು ಅವರು ಹೇಳಬೇಕಾದ್ರೆ ಅವರು ಹೇಳೋದು ನಿಮಗೆ ಗೊತ್ತದ, ಅಡ್ಡಗೋಡೆ ಮೇಲೆ ದಿಪ್ಪಟ್ಟಾಗಿ ಹೇಳುವಂಥದ್ದು ಮಾಡ್ತಾ ಇರ್ತಾರೆ. ಮತ್ತು ರಾಜಕೀಯದಲ್ಲಿ ಅದನ್ನು ಹೇಳುವಂಥದ್ದನ್ನು ಸುಮ್ಮನೆ ಸೌಹಾರ್ದ ಭೇಟಿ ಅವತ್ತೇನು ಭೇಟಿಯಾಗಿತ್ತು ಹಾಗೆ ಹೇಳ್ತಾ ಇದ್ದಾರೆ. ಬಟ್ ಈ ಭೇಟಿ ಏನದಪ್ಪ ಅಂತಂದ್ರೆ ರಾಜಕೀಯದಲ್ಲಿ ಸಂಚಲನ ಅಂತ ಇವತ್ತು ಉಂಟು ಮಾಡಿದೆ. ನೋಡೋಣ ಮುಂದಿನ ದಿನದಲ್ಲಿ ಏನೇನು ಡೆವಲಪ್ ಆಗ್ತದೆ, ಯಾವ ರೀತಿ ಡೆವಲಪ್ ಆಗ್ತದೆ ಅಂತ ಹೇಳ್ತಾ ಈ ವಿಷಯದಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮ ನಿಮ್ಗೆ ತಿಳಿಸುವಂಥ ಒಂದು ಏನಪ್ಪ ಅಂದ ಆತುರತೆ ಅಂತ ನಿಮ್ಮೊಂದಿಗೆ ಈ ಒಂದು ಸುದ್ದಿಯನ್ನು ಹಂಚ್ಕೊಳ್ತಾ ಇದ್ದೀನಿ, ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಇದು ನಿಮ್ಗೆ ಲೈಕ್ ಆಗಿರ್ಬೋದು ತಿಳ್ಕೊಂಡಿದ್ದೀನಿ, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ಬಿಡಲಿಕ್ಕೆ ಹೋಗಿ ಮಾಡಿರಿ. ಹೇ ಸೀತಾರಾಮ್ ಸತ್ಯ ಕೈಗಿರಲಿ ವಂದನೆಗಳು.